ಕಾಂಗ್ರೆಸ್ ಸರ್ಕಾರ ಅತಿ ಭ್ರಷ್ಟ ಸರ್ಕಾರ. ಇವಾಗ ಏನಿದೆ ಅದನ್ನೇ ನಡೆಸ್ಕೊಂಡೋಗಿರೋದು ಸಾಕಾಗಿತ್ತು. ಇವರು ಯಾವುದೇ ಆಶ್ವಾಸನೆ ಕೊಡದೇ ಒಳ್ಳೆ ಕೆಲಸ ಮಾಡ್ತೀವಿ, ದೇಶದ ಅಭಿವೃದ್ಧಿ ಮಾಡ್ತೀವಿ, ಬರೀ ಪುಕ್ಸಟ್ಟೆ ಕೊಟ್ಬಿಟ್ಟು ಇವತ್ತು ಶ್ರೀಲಂಕಾ ಮತ್ತು ಪಾಕಿಸ್ತಾನ ಆಗಿದಾವಲ್ಲ ದಿವಾಳಿತನ, ಆದ ಸ್ಥಾನಕ್ಕೆ ನಮ್ಮ ಕರ್ನಾಟಕ, ತಮಿಳುನಾಡು ಮತ್ತು ಪಂಜಾಬ್ ಇಂಥ ರಾಜ್ಯಗಳೆಲ್ಲ ಆ ಮಟ್ಟಕ್ಕೆ ಹೋಗ್ತಾ ಇದೆ. ಫ್ರೀ ಕೊಡೋದು ಬಿಟ್ಟು ಜನಗಳಿಗೆ ಒಳ್ಳೆ ಎಜುಕೇಷನ್ ಕೊಡಲಿ, ಒಳ್ಳೆ ಆರೋಗ್ಯ ಕೊಡಲಿ, ಇವೆರಡು ಕೊಟ್ಟರೆ ಜನ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ. 200 ಯೂನಿಟ್ ಫ್ರೀ ಅಂತ ಹೇಳಿದ್ದೀರಾ, 2,13,00,000 ಗ್ರಾಹಕರಿದ್ದಾರೆ. ಅಷ್ಟು ಜನರಿಗೂ 200 ಯೂನಿಟ್ ಫ್ರೀ ಮಾಡಿ, 0 ಬಿಲ್ ಮಾಡಿ, ಉಳಿದಿರೋದನ್ನು ಚಾರ್ಜ್ ಮಾಡಿ, ಎಲ್ರಿಗೂ ಸಮಾನವಾಗಿ ನೋಡಿ. ಕಾಂಗ್ರೆಸ್ ಸರ್ಕಾರ ಅತಿ ಭ್ರಷ್ಟ ಸರ್ಕಾರ. ಅವರು ಹೇಳಿದ ಮಾತುಗಳನ್ನು ಒಂದು ನಡೀಕೊಳ್ತಾ ಇಲ್ಲ. ಇವತ್ತು ಎಲೆಕ್ಟ್ರಿಕ್ ಬಿಲ್ಲು ನಾವು 200 ಯೂನಿಟ್ವರೆಗೂ ಮನ್ನಾ ಮಾಡ್ತೀವಿ, ಅವ್ರು ಕಟ್ಟೋಂಗಿಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ನೋಡಿದರೆ ಬಾಡಿಗೆದಾರರಿಗಿಲ್ಲ, ಯಾರ ಹೆಸರಲ್ಲಿ ಇರ್ತದೋ ಆ ಮೀಟ್ರ್ದಾರರಿಗೆ ಒಬ್ಬನಿಗೆ ಮಾತ್ರ ಅಂತಾರೆ. ಇವರು ಎಷ್ಟು ಗೊಂದಲ ಅಂತಂದರೆ ಆವಾಗಲೇ ಒಂದು ಯೂನಿಟ್ಗೆ 1-1.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆ ದುಡ್ಡನ್ನ ಇಲ್ಲಿಂದ ಇಲ್ಲಿ ತಗೊತಾ ಇದ್ದಾರೆ. ಯಾಕಿಂತ ಕೆಲಸ ಮಾಡಬೇಕು? ಇವಾಗ ಏನಿದೆ ಅದನ್ನೇ ನಡೆಸ್ಕೊಂಡೋಗಿರೋದು ಸಾಕಾಗಿತ್ತು. ಇವರು ಯಾವುದೇ ಆಶ್ವಾಸನೆ ಕೊಡದೇ ಒಳ್ಳೆ ಕೆಲಸ ಮಾಡ್ತೀವಿ, ದೇಶದ ಅಭಿವೃದ್ಧಿ ಮಾಡ್ತೀವಿ, ಈ ದೇಶವನ್ನು ಈ ರಾಜ್ಯವನ್ನು ಒಳ್ಳೆ ಅಭಿವೃದ್ಧಿ ಪಥದಲ್ಲಿ ನಾವು ತೊಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು ಬರ್ಬೋದಾಗಿತ್ತು. ಬರೀ ಪುಕ್ಸಟ್ಟೆ ಕೊಟ್ಬಿಟ್ಟು ಇವತ್ತು ಶ್ರೀಲಂಕಾ ಮತ್ತು ಪಾಕಿಸ್ತಾನ ಆಗಿದಾವಲ್ಲ ದಿವಾಳಿತನ, ಆದ ಸ್ಥಾನಕ್ಕೆ ನಮ್ಮ ಕರ್ನಾಟಕ, ತಮಿಳುನಾಡು ಮತ್ತು ಪಂಜಾಬ್ ಇಂಥ ರಾಜ್ಯಗಳೆಲ್ಲ ಆ ಮಟ್ಟಕ್ಕೆ ಹೋಗ್ತಾ ಇದೆ. ಆದ್ದರಿಂದ ಕಾಂಗ್ರೆಸ್ನವ್ರಿಗೆ ಇನ್ಮೇಲಾದರೂ ಬುದ್ಧಿ ಬರಲಿ, ಫ್ರೀ ಕೊಡೋದು ಬಿಟ್ಟು ಜನಗಳಿಗೆ ಒಳ್ಳೆ ಎಜುಕೇಷನ್ ಕೊಡಲಿ, ಒಳ್ಳೆ ಆರೋಗ್ಯ ಕೊಡಲಿ, ಇವೆರಡು ಕೊಟ್ಟರೆ ಜನ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಅವ್ರನ್ನ ಬಹಳ ನಿಷ್ಕೃತವಾಗಿ 135 ಸೀಟ್ ಗೆಲ್ಲಿಸಿದ್ದಾರೆ. ಇವತ್ತು 200 ಯೂನಿಟ್ ಫ್ರೀ ಅಂತ ಹೇಳಿದ್ದಾರೆ. ಇವಾಗ ಒಬ್ಬರ ಮನೆಯಲ್ಲಿ 100 ಯೂನಿಟ್ ಅವರಿಗೆ ಸರಾಸರಿ ಬರ್ತಾ ಇದ್ದರೆ 110 ಯೂನಿಟ್ ತನಕ ಅವ್ರು ತಗೋಬೋದು ಅಂತ ಹೇಳಿದ್ದಾರೆ. ಒಂದು ವೇಳೆ ಸೆಕೆಗಾಲದಲ್ಲಿ ಅವ್ರ ಫ್ಯಾನ್ ಏನೋ ಜಾಸ್ತಿ ಹಾಕಿ 120 ಯೂನಿಟ್ ಬಂದರೆ ಅವ್ರು ಬಿಲ್ ಪೇ ಮಾಡಬೇಕಾಗತ್ತೆ. ಅದೇ ರಾಜ್ಯದಲ್ಲಿ ಇನ್ನೊಂದು ಕಡೆ 180 ಯೂನಿಟ್ ಇದ್ದವರು 198 ಇದ್ದರೂ ಬಿಲ್ ಪೇ ಮಾಡುವಂಗಿಲ್ಲ. ಇದು ಯಾವ ನ್ಯಾಯ? 200 ಯೂನಿಟ್ ಫ್ರೀ ಅಂತ ಹೇಳಿದ್ದೀರಾ, 2,13,00,000 ಗ್ರಾಹಕರಿದ್ದಾರೆ. ಅಷ್ಟು ಜನರಿಗೂ 200 ಯೂನಿಟ್ ಫ್ರೀ ಮಾಡಿ, 0 ಬಿಲ್ ಮಾಡಿ, ಉಳಿದಿರೋದನ್ನು ಚಾರ್ಜ್ ಮಾಡಿ. ಅದು ಬಿಟ್ಟು 50 ಯೂನಿಟ್ ಇದ್ದವರಿಗೆ 55 ಯೂನಿಟ್ ಮೇಲೆ ಫ್ರೀ ಬಿಲ್ ಆಗುತ್ತೆ, 180 ಯೂನಿಟ್ ಆದವರಿಗೆ 198 ಇದ್ದವರಿಗೆ ಬಿಲ್ ಆಗುತ್ತೆ. ದಯವಿಟ್ಟು ಆ ಥರ ಮಾಡಬೇಡಿ, ಎಲ್ರಿಗೂ ಸಮಾನವಾಗಿ ನೋಡಿ. ನಮಸ್ಕಾರ.